snehanca krishnasya tadarjune dhritam vilokya parthasya balanca tadrusham nivartya meghan atitushta cittaha pranamya krishnam tanayam samashlishatu. Indra sota parajitaha abhutu. ಮೋಡಗಳನ್ನು ತಾನು ಹಿಂದೆ ಹೋಗಿ ಅಂತ ಆದೇಶ ಮಾಡಿದ. ಅರ್ಜುನನಿಗೆ ಕೃಷ್ಣ ಬೆಂಗಾವಲಾಗಿ ನಿಂತ. ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅರ್ಜುನ ಇಂದ್ರನ ಅವತಾರ, ಇಂದ್ರನ ಮಗ ಅಂತ ಸಾಮಾನ್ಯವಾಗಿ ಚಕ್ರಾತ್ಮಜ ಅಂತ ಕರೆಯುವುದುಂಟು ಈ ಅರ್ಜುನನನ್ನು. ಆತ್ಮಜ ಅಂದರೆ ಮಗ, ಇಂದ್ರನ ಮಗ ಅಂತ. ಮಗನ ಮೇಲೆ ಭಗವಂತನಿಗೆ ಪ್ರೀತಿ. ಮಗ ಯಾವುದೋ ಒಂದು ಕೆಲಸಕ್ಕೆ ಹೊರಟಿದ್ದಾನೆ, ಇನ್ನೊಬ್ಬರಿಗೆ ಸಹಾಯ ಸಮಾಜಕ್ಕೆ ಸೇವೆ ಮಾಡುವ ಸಲುವಾಗಿ ಹೊರಟಿದ್ದಾನೆ. ಅದಕ್ಕೆ ಕೃಷ್ಣನ ಸಹಾಯ, ಅಂತಹ ಅರ್ಜುನನಿಗೆ ಕೃಷ್ಣನ ಸಹಾಯ. ಆವಾಗ ಒಬ್ಬ ಅರ್ಜುನನ ಮೇಲೆ ಕೃಷ್ಣನ ಪ್ರೀತಿ ಏನಪ್ಪ ಇದು ಅಂತ. ಅರ್ಜುನನಿಗೂ ಕೃಷ್ಣನಿಗೂ ತುಂಬ ಅಂತರ. ಅರ್ಜುನನಿಗೆ ಆವಾಗವಾಗ ಮರೆಯುವಿಕೆ ಬರುವುದು ಇತ್ಯಾದಿ ದೋಷಗಳು ಇದೆ. ಆದರೂ ಕೂಡ ಕೃಷ್ಣ ಅರ್ಜುನನ ಮೇಲೆ ಇಟ್ಟಿರುವ ಸ್ನೇಹಕ್ಕೆ ಇಂದ್ರ ತುಂಬ ಸಂತೋಷಪಟ್ಟ. ಸ್ನೇಹಂಚ ಕೃಷ್ಣಸ್ಯ ಅರ್ಜುನೇ ಧೃತಂ ತತ್ ಸ್ನೇಹಂಚ ವಿಲೋಕ್ಯ. ಪಾರ್ಥಸ್ಯ ತಾದೃಶಂ ಬಲಂಚ ವಿಲೋಕ್ಯ. ತಂದೆಗೆ ವಿರುದ್ಧವಾದ ಕೆಲಸ ಅರ್ಜುನ ಮಾಡಿದ್ದು, ಅಂದರೆ ಇಂದ್ರನಿಗೆ ವಿರುದ್ಧವಾದ ಕೆಲಸ. ಸಾಮಾನ್ಯವಾಗಿ ಅಪ್ಪನಿಗೆ ವಿರುದ್ಧವಾಗಿ ನಡ್ಕೊಂಡ ಅಂದರೆ ಅದಕ್ಕೆ ಯಾರೂ ಬೆಂಬಲ ಕೊಡೋಲ್ಲ. ಅಂತಹ ಸಂದರ್ಭದಲ್ಲಿ ತಂದೆಗೆ ವಿರುದ್ಧವಾಗಿ ನಿಂತಿದ್ದಾನೆ ಇವ ಅಂತ ಬೆಂಬಲ ಕೊಡೋಲ್ಲ. ಆದರೆ ಇಲ್ಲಿ ಕೃಷ್ಣನೇ, ದೈವವೇ ಇವನಿಗೆ ಬೆಂಬಲಕ್ಕೆ ನಿಂತಿತು ಅರ್ಜುನನಿಗೆ. ಅಂದರೆ ಏನರ್ಥ ಬರುತ್ತೆ ಹಾಗಾದರೆ ಸಮಾಜಕ್ಕೆ? ತಂದೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ದೈವಾನುಗ್ರಹ ಇರುತ್ತೆ ಅಂತ ಒಂದು ಸಂದೇಶ, ತಪ್ಪು ಸಂದೇಶ ಸಮಾಜಕ್ಕೆ ಹೋಗುತ್ತೆ. ಆ ತಪ್ಪು ಸಂದೇಶವನ್ನು ಸರಿ ಮಾಡುವುದಕ್ಕೋಸ್ಕರ ಇಂದ್ರ ಬಂದದ್ದು. ಇಲ್ಲದಿದ್ದರೆ ಮೇಲಿಂದಲೇ ನಿಂತು ಇದನ್ನೆಲ್ಲ ನೋಡಿಕೊಂಡು ಮೋಡಗಳಿಗೆ ಆಜ್ಞೆ ಮಾಡಿ ಸರಿ ಹೋಗಿ ಹಿಂದೆ ಸಾಕು, ಅಲ್ಲಿ ಕೃಷ್ಣ ಇದ್ದಾನೆ ಅರ್ಜುನನಿಗೆ ಬೆಂಗಾವಲಾಗಿ ಕೃಷ್ಣನ ಜೊತೆ ಕಾದಾಟ. ಅದಕ್ಕೆ ಸರಿಯಾಗಿ ಇದಕ್ಕಿಂತ ಮೊದಲೊಮ್ಮೆ ಹೀಗೆ ಬೆಟ್ಟದ ವಿಷಯದಲ್ಲಿ ಮಳೆಗೆರೆದು ಇಂದ್ರ ಸೋತು ಹೋಗಿದ್ದ ಕೃಷ್ಣನಿಂದಾಗಿ. ಆದ್ದರಿಂದ ಅದು ಆವಾಗವಾಗ ನೆನಪಿಗೆ ಬರಲೇಬೇಕು. ಸಾಲದ್ದಕ್ಕೆ ಇದು ಕೂಡ ಅಂಥದ್ದೊಂದು ಪ್ರಕರಣ, ಆದ್ದರಿಂದ ನೆನಪಿಗೆ ಬರಲೇಬೇಕು ಇಂದ್ರನಿಗೆ. ಅದರಿಂದ ಅಲ್ಲೇ ಇದ್ದುಕೊಂಡು ಸಾಕು, ಬೇಡ ಬೇಡ ವಿರೋಧ ಮಾಡಬೇಡಿ, ಆವಾಗೊಮ್ಮೆ ವಿರೋಧ ಮಾಡಿ ಸುಸ್ತಾಗಿದೆ ಬೇಡ ಹೋಗಿ ಅಂತ ಅನ್ಬೋದಿತ್ತು. ಆದರೂ ಈಗ ಭೂಮಿಗೆ ಇಳಿದು ಬಂದ ಇಂದ್ರ. ತನಗೆ ಒಂದು ರೀತಿಯಲ್ಲಿ ಅಪಮಾನ ಆದಂತೆ, ದೇವತೆಗಳ ಸಮೂಹದಿಂದ ಕೂಡಿಕೊಂಡು ಬಂದು ಹೋರಾಡಿದ್ರೂ ಕೂಡ ಇಂದ್ರನಿಗೆ ಸೋಲಾಯಿತಲ್ಲ ಅಂತ ಅಪಮಾನದಂತೆ. ಅದು ಯಾವಾಗ ಪ್ರತ್ಯಕ್ಷವಾಗಿ ಇಂದ್ರ ಅರ್ಜುನನ ಎದುರಿಗೆ ನಿಂತದ್ದರಿಂದ ಇಂತಹ ಪ್ರಸಂಗ. ಕಾಣಿಸದೇ ಇರ್ತಿದ್ದರೆ ಇಂದ್ರ ಅವಾಗ ಅಪಮಾನದ ಪ್ರಸಂಗ ಅಂತಲೇ ಇಲ್ಲ. ಅರ್ಜುನ ಬೆಂಕಿ ಹಿಡ್ಕೊಂಡಿದೆ, ಮೋಡ ಬಂತು, ಒಂದಷ್ಟು ಮಳೆ ಬಂತು, ಆದರೂ ಬೆಂಕಿ ಉರಿತಾನೇ ಇತ್ತು, ಇಂದ್ರ ಸೋತ, ಅಲ್ಲಿಂದಲೇ ಹೋಗುತ್ತಿದ್ದ. ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ಇಂದ್ರ ಸೋತ ಅಂತೇಳಿ, ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ಸಂದೇಶ ಸಮಾಜಕ್ಕೆ ಸಿಗುವುದಿಲ್ಲ. ಏನೋ ಒಂದು ಸಂದೇಶ ಕೊಡಬೇಕಾಗಿದೆ ಸಮಾಜಕ್ಕೆ, ಅದಕ್ಕೋಸ್ಕರ ಇಂದ್ರ ಎಲ್ಲರಿಗೂ ಕಾಣುವಂತೆ ಭೂಮಿಗೆ ಬಂದ. ಭೂಮಿಗೆ ಬಂದ, ಸೊ ಅರ್ಜುನನಿಗೆ ವಿರೋಧ ಮಾಡಿದಂತೆ ಮಾಡಿದ,
ಸೋತ ಜನಗಳೆಲ್ಲ ನೋಡ್ತಾ ಇದ್ದಾರೆ ಅರ್ಜುನನಿಂದ ಇಂದ್ರ ಸೋತ ಅಂತ ನೋಡ್ತಾ ಇದ್ದಾರೆ ಅವಾಗ ಜನಕ್ಕೊಂದು ಸಂದೇಶ ಹೋಯಿತು ಏನು ಅಂತ ಒಳ್ಳೆಯ ಕೆಲಸವನ್ನು ಮಗ ಅದನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ ಮಗ ಅದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೀತಾ ಇದ್ದಾನೆ ಆ ಕೆಲಸದಲ್ಲಿ ಅಪ್ಪನಿಗೆ ಮಾತ್ರ ಅದರಲ್ಲಿ ಆಸಕ್ತಿ ಇಲ್ಲ ಆ ಕೆಲಸದಲ್ಲಿ ಮಗ ಮಾಡುವ ಕೆಲಸದಲ್ಲಿ ಅಪ್ಪನಿಗೆ ಆಸಕ್ತಿ ಇಲ್ಲ ಆದರೆ ಮಗ ಮಾತ್ರ ಅದರಲ್ಲಿ ಬೆಳೀತಾನೆ ಇದ್ದಾನೆ ಆ ಕೆಲಸ ಮಾಡಿಕೊಂಡು ಅಭಿವೃದ್ಧಿಯ ಪಥದತ್ತನೇ ಬರ್ತಾ ಇದ್ದಾನೆ ಅಪ್ಪ ಆರಂಭದಲ್ಲಿ ವಿರೋಧ ಮಾಡಿದ್ದ ಅದಕ್ಕೆ ಆದರೆ ಈಗ ಮಗ ಮಾತ್ರ ಮೇಲೆ ಬರ್ತಾ ಇದ್ದಾನೆ ಒಂದು ರೀತಿಯಲ್ಲಿ ಅಪ್ಪ ಈಗ ಏನು ಮಾಡಬೇಕು ವಿರೋಧ ಆರಂಭ ಮಾಡಿ ಸಾಮಾನ್ಯವಾಗಿ ನಿಮ್ಮದೇ ಬಾಹ್ಯ ಪ್ರಶ್ನೆ ಇದೆ ಅಂತ ಹೇಳ್ತೀರಾ ಅದಕ್ಕೆ ಯಾಕೆ ವಿರೋಧ ಆರಂಭ ಮಾಡಿ ಆಗಿದೆ ಆದ್ದರಿಂದ ಈಗ ತಾನು ಶರಣಾಗಿ ಬಿಟ್ಟರೆ ಅಪ್ಪ ಸೋತ ಅಂತ ಸಮಾಜಕ್ಕೊಂದು ಸುದ್ದಿ ಹೋಗುತ್ತೆ ಅಪ್ಪನಿಗೆ ಅಪಮಾನ ಆದಂತೆ ಆಗುತ್ತೆ ಅದಕ್ಕೆ ಇಂದ್ರನೇ ಸ್ವಯಂ ಅಪ್ಪನೇ ಸಂದೇಶ ಕೊಡ್ತಾ ಇದ್ದಾನೆ ಒಳ್ಳೆಯ ಕೆಲಸಕ್ಕೆ ಇಳಿದ ಮೇಲೆ ಅದರಲ್ಲಿ ಅವ ಒಳ್ಳೆಯ ಫಲಿತಾಂಶ ಪಡ್ಕೊಂಡು ಬರ್ತಾ ಇದ್ದರೆ ಅದಕ್ಕೆ ದೈವಾನುಗ್ರಹ ಇತ್ತು ಅಂತಂದರೆ ಅಪ್ಪನಿಗೆ ಆ ಕೆಲಸದಲ್ಲಿ ಮಗ ಮಾಡುವ ಆ ಕೆಲಸದಲ್ಲಿ ಆರಂಭದಲ್ಲಿ ಆಸಕ್ತಿ ಇಲ್ಲದಿದ್ದರೂ ಅದಕ್ಕೆ ವಿರೋಧ ಮಾಡಿದ್ದರು ಮತ್ತೆ ಮಗನ ಪಕ್ಷದಲ್ಲೇ ಬಂದು ನಿಲ್ಲಬೇಕು ಅಂತ ಹೊರತು ತಾನು ಮಾಡಿದ ವಿರೋಧವನ್ನೇ ತನ್ನ ಪ್ರೆಸ್ಟೇಜಿಗೋಸ್ಕರ ತಾನು ಮಾಡಿದ ವಿರೋಧವನ್ನೇ ಮುಂದುವರಿಸಿಕೊಂಡು ಹೋಗುವುದಿಲ್ಲ ಮಗ ಏನೊಂದು ಏಕಾದಶಿ ಉಪವಾಸ ಮಾಡಬೇಕು ಅಂತ ಶುರು ಮಾಡಿದ್ದಾನೆ ಅಂತ ಭಾವಿಸೋಣ ಅಪ್ಪ ಅದಕ್ಕೆ ಆರಂಭದಲ್ಲಿ ವಿರೋಧ ಮಾಡಿದ ಏಕಾದಶಿ ಉಪವಾಸ ಸಹಸ್ರನಾಮ ಪಠನೆ ದೇವರ ಪೂಜೆ ಅಂತ ಇದನ್ನೆಲ್ಲ ಮಾಡಬೇಕು ಅಂತ ತೊಡಗಿದ್ದ ಅಪ್ಪ ಅದಕ್ಕೆ ವಿರೋಧ ಮಾಡಿದ ಇವ ಮಾತ್ರ ಅದರಲ್ಲಿ ಒಳ್ಳೆ ಫಲಿತಾಂಶ ಕಾಣ್ತಾ ಇದ್ದಾನೆ ಆ ಸಹಸ್ರನಾಮ ಪಠನ ಮಾಡುವುದರಿಂದ ಆಮೇಲೆ ದೇವರ ಪೂಜೆ ಅಂತ ಮಾಡಿದ್ರಿಂದ ಏಕಾದಶಿ ಉಪವಾಸ ಮಾಡಿದ್ರಿಂದ ಇವನಿಗೆ ಅಷ್ಟತನಕ್ಕೆ ಏನೊಂದು ಕಾಯಿಲೆ ಇದ್ದದ್ದು ಆ ಕಾಯಿಲೆನೂ ಗುಣ ಆಯಿತು ಆಮೇಲೆ ಯಾವುದಕ್ಕೆಲ್ಲ ಕೈ ಹಾಕ್ತಾ ಇದ್ದಾನೆ ಕೆಲಸ ಎಲ್ಲ ಒಳ್ಳೆಯದು ಮೊದಲು ತಾನು ಇದಕ್ಕಿಂತ ಮೊದಲು ಆರಂಭ ಮಾಡಿದ ಕೆಲಸಗಳಿಂದ ಕೈ ಸುಟ್ಟುಕೊಂಡಿದ್ದ ಆ ಕೆಲಸಗಳ ಮೇಲೆ ಬರಲಿಕ್ಕಾಗಿಲ್ಲ ಈಗ ಮಾತ್ರ ಕೆಲಸವನ್ನು ಪುನಃ ಆರಂಭ ಮಾಡಿದಾಗ ಅದರ ಒಳ್ಳೆಯ ಫಲಿತಾಂಶ ಬಂತು ಇಂಥ ಸಂದರ್ಭದಲ್ಲಿ ಅಪ್ಪ ಏನು ಮಾಡಬೇಕು ತಾನು ಆರಂಭದಲ್ಲಿ ಮಾಡಿದ ವಿರೋಧವನ್ನೇ ಮುಂದುವರಿಸಿಕೊಂಡು ಬರುವುದು ಅಥವಾ ಮಗನ ಮುಂದೆ ಸೋತರೂ ಅಡ್ಡಿ ಇಲ್ಲ ಮಗನಿಗೆ ಬೆಂಬಲ ಕೊಡುವುದು ಅಂತಂದರೆ ಇಂದ್ರ ಅಂತ ಇದ್ದಾನೆ ಮಗನಿಗೆ ಬೆಂಬಲ ಕೊಡುವುದು ಮೊದಲು ಮಾಡಿದ ವಿರೋಧವನ್ನು ಬದಿಗಿಡುವುದು ಮಗನಿಗೆ ಬೆಂಬಲ ಕೊಡುವುದು ಯಾಕೆ ಮಗ ಅದರಲ್ಲಿ ಒಳ್ಳೆಯ ಫಲಿತಾಂಶ ಪಡೀತಾ ಇದ್ದಾನೆ ಅಕಸ್ಮಾತ್ ಇದರಲ್ಲಿ ಆ ಕೆಲಸದಲ್ಲಿ ಇಳಿದು ತಾನು ಅದರಲ್ಲಿ ಸಕ್ಸಸ್ ಆಗಿಲ್ಲ ಅಂತಂದಾಗ ಅಪ್ಪ ನಾನು ಆವಾಗಲೇ ಹೇಳಿದ್ದೇನಲ್ವಾ ಯಾಕೆ ಮುಂದುವರಿಸಿದ್ದೆ ಅಂತ ಕೇಳ್ಬೋದಿತ್ತು ಈಗ ಹಾಗಲ್ಲ ಅಪ್ಪ ಆವಾಗ ಹೇಳಿದ್ರೂ ಕೂಡ ಮತ್ತೂ ಮಗ ತಾನು ಹಠದಿಂದ ಮುಂದುವರಿಸಿದ ಅಂತಂದರೆ ಆ ಕೆಲಸವನ್ನು ಅವಾಗ ಅಪ್ಪ ಈಳಿದಾಗಬೇಕು ಮಗನಿಗೆ ಮತ್ತೆ ಬೆಂಬಲ ಕೊಡಬೇಕು ಇದರಿಂದಾಗಿ ಅಪ್ಪ ಸೋತ ಅಂತ ಅರ್ಥ ಅಲ್ಲ ಮತ್ತೆ ಮಗನ ಒಳ್ಳೆಯ ಕೆಲಸಕ್ಕೆ ಬೆಂಬಲ ಕೊಟ್ಟ ಅಂತ ಅದೇ ಪ್ರಸಂಗ ಇಲ್ಲಿಯೂ ನಡೆದದ್ದು ಕಾಂಡವ ದಹನ ಮಾಡುವಾಗ ಇದು ಸಮಾಜಕ್ಕೆ ಒಳ್ಳೆಯದಾಗಲಿಕ್ಕೆ ಇದ್ದ ಕೆಲಸ ಅಗ್ನಿಯನ್ನು ಬಲಿಷ್ಠವನ್ನಾಗಿ ಮಾಡು ಅಂತಂದರೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಅಂತ ಅರ್ಥ ಅಗ್ನಿ ಬಲಿಷ್ಠ ಆಗುವುದು ಅಂತಂದರೆ ಬ್ರಾಹ್ಮಣರ ಮುಖದಲ್ಲಿ ಅಗ್ನಿ ಇದ್ದಾನೆ ಬ್ರಾಹ್ಮಣರು ಹೇಳಿದ ಮಾತು ಹೇಳಿದ್ದಂತೆ ಆಗುವುದು ಯಾವಾಗ ಅಂತಂದರೆ ಅವರ ಬಾಯಿಯಲ್ಲಿ ಅಗ್ನಿ ಬಲಿಷ್ಠವಾಗಿದ್ದಾಗ ಹೇಳಿದ ಮಾತು ಹೇಳಿದಂತೆ ಈಗ ಈ ಅಗ್ನಿಯನ್ನು ಅರ್ಜುನ ಬಲಿಷ್ಠವನ್ನಾಗಿ ಮಾಡಿದ ಆ ಅಗ್ನಿಯ ಬ್ರಾಹ್ಮಣರ ಮುಖದಲ್ಲಿ ಇರುವುದು ಅವಾಗ ಅಗ್ನಿ ಬಲಿಷ್ಠನಾದ ಅಂತ ಅರ್ಥ ಅವಾಗ ಬ್ರಾಹ್ಮಣರು ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನಾದರೂ ಹೇಳಿದರು ಅಂತಂದರೆ ಕಲಿಸಲಿಕ್ಕೆ ಆರಂಭ ಆಗುತ್ತೆ ಅವಾಗ ಜನ ಬ್ರಾಹ್ಮಣವರ್ಗಕ್ಕೆ ಗೌರವ ಕೊಡಲಿಕ್ಕೆ ಶುರು ಮಾಡ್ತಾರೆ ಬ್ರಾಹ್ಮಣರಿಗೆ ಭಯಪಡಲಿಕ್ಕೆ ಶುರು ಮಾಡ್ತಾರೆ ಒಳ್ಳೆಯ ಕೆಲಸ ಇಂಥ ಒಳ್ಳೆಯ ಕೆಲಸಕ್ಕೆ ಇಂದ್ರ ಮೊದಲು ವಿರೋಧ ಮಾಡಿದವ ಇದಕ್ಕೆ ದೈವ ಅನುಗ್ರಹ ಉಂಟು ಕೃಷ್ಣಸ್ಯ ಸ್ನೇಹಂಚ ಕೃಷ್ಣಸ್ಯ ಅರ್ಜುನೇ ಧೃತಂ ವಿಲೋಕ್ಯ ಕೃಷ್ಣನ ಬೆಂಬಲ ಇದಕ್ಕೆ ಚೆನ್ನಾಗಿ ಉಂಟು ದೈವ ಅನುಗ್ರಹ ಅರ್ಜುನನ ಕೆಲಸಕ್ಕೆ ದೈವ ಅನುಗ್ರಹ ಚೆನ್ನಾಗಿ ಉಂಟು ಅಂತ ತಿಳ್ಕೊಂಡಿರುವ ಇಂದ್ರ ತಾನು ಏನು ಉಪದ್ರ ಮಾಡ್ತಾ ಇದ್ದ ಮೇಘಾನ ನಿವರ್ತ್ಯ ಮೇಘಗಳನ್ನು ಹಿಂದೆ ಹೋಗಿ ಸಾಕು ಮಳೆ ಅಂತ ಹೇಳಿಕೊಂಡು ಕಳುಹಿಸಿ ಕೃಷ್ಣಂ ಪ್ರಣಮ್ಯ ತನಯಂ ಸಮಾಶ್ರಿಷತ್ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತೇಳಿ
ಅರ್ಜುನನನ್ನು ಇಂದ್ರ ತಾನು ಆಲಿಂಗಿಸಿದ. ಅಂದರೆ ನಾವು ಈ ಪ್ರಕರಣವನ್ನು ನಮಗೆ ಅಂತಹ ಪ್ರಸಂಗ ಬಂದಾಗ ತಂದೆಯ ಬೆಂಬಲ ಇದಕ್ಕೆ ಸಿಗಬೇಕು ನಮಗೆ ಆಸೆ ಇರುತ್ತೆ. ಆದರೆ ತಂದೆಗೆ ಏನಿರುತ್ತೆ ಅಂತ, ಒಮ್ಮೆ ನಾನು ವಿರೋಧ ಮಾಡಲಿಕ್ಕೆ ಆರಂಭ ಮಾಡಿ ಆಗಿದೆ, ಇನ್ನು ಹೇಗೆ ನಾನು ನಿಮಗೆ ಬೆಂಬಲ ಕೊಡಲಿ ಅಂತ ಒಮ್ಮೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಪ್ರಸಂಗವನ್ನು ಸಾಧ್ಯ ಆದಷ್ಟು ಮೆಲುಕು ಹಾಕಿದರೆ ಅಪ್ಪನ ಬೆಂಬಲವು ಕೂಡ ಇದಕ್ಕೆ ಸಿಗುತ್ತೆ. ಇಲ್ಲದಿದ್ದರೆ ಮಾತೃದೇವೋಭವ ಪಿತೃದೇವೋಭವ ಅಂತ ಎರಡನೇದೇ ಪಿತೃದೇವೋಭವ ಅಂತ, ಅಪ್ಪನಿಗೇನೆ ವಿರೋಧ ಮಾಡಿದಾಗ ದೈವ ಹೇಗೆ ಬೆಂಬಲ ಕೊಟ್ಟಿತು ನಮಗೆ ಅಪ್ಪನಿಗೆ ವಿರೋಧ ಮಾಡಿದ್ದಾನೆ ಅಂತಂದರೆ ಅದಕ್ಕೆ ಇಲ್ಲ. ಪ್ರಹ್ಲಾದನಿಗೆ ಹಿರಣ್ಯಕಶಿಪು ವಿರೋಧ ಮಾಡಿದರೂ ಕೂಡ ನರಸಿಂಹದೇವರು ಬೆಂಬಲ ಕೊಟ್ಟಿಲ್ವ? ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಬೆಂಬಲ ದೈವ ಬೆಂಬಲ ಇದಕ್ಕೆ ಉಂಟೇ ಉಂಟು. ಅಪ್ಪನಿಗೆ ವಿರುದ್ಧ ಒಳ್ಳೆಯ ಕೆಲಸ ಆಗಿರಬೇಕು ಮಾತ್ರ ಅಷ್ಟೇ, ಮತ್ತು ಖುಷಿ ಬಂದದ್ದಲ್ಲ. ಒಳ್ಳೆಯ ಕೆಲಸ ಆಗಿರುವಾಗ ಅಪ್ಪನ ಅದಕ್ಕೆ ವಿರೋಧ ಇದ್ದಾಗ ದೈವ ಬೆಂಬಲ ನಮಗೆ ಉಂಟು ಅಂತ ಅದಕ್ಕೆ ಮುಂದುವರಿಸಿಕೊಂಡು ಹೋದರೆ ಅಪ್ಪನೇ ಕೊನೆಗೆ ನಮ್ಮ ದಾರಿಗೆ ಬರ್ತಾನೆ ಅಂತ ಈ ಒಂದು ಸಂದೇಶವನ್ನು ಇದರಿಂದ ಕೊಡುವುದಕ್ಕೋಸ್ಕರ ತನಯಂ ಸಮಾಶ್ಲಿಷತ್. ಮೊದಲು ಮಗ ಹೋಗಿ ಅಪ್ಪನ ಹತ್ರ ನಮಸ್ಕಾರ ಮಾಡಿ ನಾನು ಇದೊಂದು ಕೆಲಸ ಆರಂಭ ಮಾಡ್ತಾ ಇದ್ದೇನೆ ಅಪ್ಪ ಆಶೀರ್ವಾದ ಮಾಡಿ ಅಂತಂದಾಗ ಏ ಇದೆಲ್ಲ ಆಗೋದಿಲ್ಲ, ಇದೆಲ್ಲ ಆಗುವಂಥದ್ದೆಲ್ಲ ಹೋಗುವಂಥದ್ದಲ್ಲ, ಬೆಳಿಗ್ಗೆ ನನ್ನ ಬಳಿಗೆ ಬರಬೇಡ. ಈಗ ತನಯಂ ಸಮಾಶ್ಲಿಷತ್, ಅರ್ಜುನನನ್ನು ಇಂದ್ರ ಆಲಿಂಗಿಸಿಕೊಂಡ, ಅರ್ಜುನನಿಗೆ ಇಂದ್ರ ಬಂದು ಸ್ವಯಂ ಅನುಗ್ರಹ ಮಾಡಿದ. ಆವಾಗ ನಮಸ್ಕಾರ ಮಾಡಿದ್ದಿ, ಈಗ ಅನುಗ್ರಹ ಮಾಡ್ತೇನೆ ಅಂತ ಹೇಳಿಕೊಂಡು ಅಂತೂ ಒಳ್ಳೆಯ ಕೆಲಸ ದೈವ ಬೆಂಬಲ ಇತ್ತು ಅಂತಂದರೆ ಅದಕ್ಕೆ ನಾವು ಖಂಡಿತ ಆವಾಗ ಮಾನಾಪಮಾನಗಳ ವಿಮರ್ಶೆ ಮಾಡದೆ ನಾವು ಅದಕ್ಕೆ ಬೆಂಬಲ ಕೊಡಬೇಕು. ನಾರಾಯಣ.